ಚಿನ್ನು ಈ ಮನೆಯಿಂದ ಹೊರಗಡೆ ಹೋದ್ರೆನೆ ನಮ್ಮೆಲ್ಲ ಕಷ್ಟಗಳಿಗೂ ಮುಕ್ತಿ ಸಿಗೋದು. ಚಿಕ್ಕಿ, ಇಂಥ ಮಾತುಗಳನ್ನ ನಿನಗೆ ಕೇಳಿಸ್ಕೊಳ್ಳಕ ಆಗಲ್ಲ ಅಂತ ನನಗೆ ಗೊತ್ತು. ಎಲ್ಲರೂ ನಿನ್ನ ಹಾಗೆ ಒಳ್ಳೆಯವರಾಗಿರಲ್ಲ ಗೊಂಬೆ. ನಿನ್ನ ಒಳ್ಳೆತನನ ತಾವು ಬೆಳೆಯೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಾರಲ್ಲ, ಅದು ನನಗೆ ತುಂಬಾ ಸಂಕಟ ಆಗುತ್ತೆ ಕಣೆ. ಹೋಗ್ಲಿ, ನಮ್ಮನ್ನ ಉಪಯೋಗಿಸ್ಕೊಂಡು ತಾವು ಸೆಟ್ಲ್ ಆದ್ಮೇಲೆ ನಮ್ಮ ಜೊತೆ ಏನಾದರೂ ನಿಯತ್ತಾಗಿರ್ತಾರ? ಅದು ಇಲ್ವಲ್ಲ. ಹತ್ತಿ ದೇಣಿನ ಎಡಗಾಲಿಂದ ಒದ್ದು ಹೋಗುವಂತವರು ಏನು ಉಪಯೋಗ ಹೇಳು? ಅಂಥವರು ನಮ್ಮ ಜೊತೆ ಇದ್ರು ಒಂದೇ, ಹೋದ್ರು ಒಂದೇ. ಚಿಕ್ಕಿ ಪ್ಲೀಸ್ ಹಾಗೆ ಮಾತಾಡಬೇಡಿ. ಇಲ್ಲ, ಚಿನ್ನು ಈ ಮನೆಯಿಂದ ಹೋಗೋದು ನನಗಿಷ್ಟ ಇಲ್ಲ. ಹಾಗಾದ್ರೆ ನೀನೇ ನಿನ್ನ ಕೈಯಾರೆ ನನ್ನ ಜೀವನನ ಹಾಳು ಮಾಡ್ಕೋಬೇಕು ಅಂತ ಇದೆಯಾ ಗೊಂಬೆ? ನಿನ್ನ ಮತ್ತೆ ಚಂದು ಮಧ್ಯೆ ಚಿನ್ನು ಬಂದು ನಿಲ್ಲೋದು ನಿನಗೆ ಇಷ್ಟನಾ? ತನ್ನ ನಾಟಕದಿಂದ ಎಲ್ರಿಗೂ ಮೋಸ ಮಾಡಿ ಕೇಕೆ ಹಾಕ್ತಿರೋ ಅವಳು ನಡ್ಕೊಳ್ತಿರೋ ರೀತಿ ಸರಿನಾ? ನಿನಗೆ ಈ ಮನೆಯಲ್ಲಿ ಸಿಗಬೇಕಾಗಿರೋ ಎಲ್ಲ ಗೌರವ ಮರ್ಯಾದೆನ ಮಣ್ಣು ಪಾಲ್ ಮಾಡಿ ತಾನೇ ಈ ಮನೆ ಸೊಸೆ ಅಂತ ಮೆರೆಯೋದು ಸರಿನಾ? ಚಿಕ್ಕಿ, ಚಿನ್ನು ಈ ಮನೆ ಬಿಟ್ಟು ಹೋಗೋದು ಮನೆಯವ್ರು ಬಿಟ್ರೆ ಬೇರೆ ಯಾರಿದ್ದಾರೆ ಚಿಕ್ಕಿ? ಮನೆ ಬಿಟ್ಟು ಹೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ? ಬೇಡ ಚಿಕ್ಕಿ, ಬೇಡ. ಚಿನ್ನದ ಸೂಜಿ ಅಂತ ಕಣ್ಣಕ್ ಚುಚ್ಕೊಳಕ್ ಆಗತ್ತ ಗೊಂಬೆ? ನೀನು ಚಿನ್ನು ಜೀವನದಲ್ಲಿ ಬರೋಕ್ಕೂ ಮೊದಲು ಅವಳ ಜೀವನದಲ್ಲಿ ಯಾರಿದ್ರು? ಯಾರು ಇಲ್ಲ ತಾನೆ. ಆಗ್ಲೂ ಅವಳು ಬದುಕಿದ್ಲು, ಈಗಲೂ ಅಷ್ಟೆ. ನೀನಿಲ್ಲದೆ ಇದ್ರೂ ಅವಳು ಚೆನ್ನಾಗೆ ಬದುಕ್ತಾಳೆ. ಬಹುಶಃ ಅವಳು ಈ ಮನೇನ ಇಲ್ಲ ಅಂದರೆ ತುಂಬ ಸುಖವಾಗಿರ್ತಾಳೆ ಅನ್ಸುತ್ತೆ. ನೀನು ಅಷ್ಟೇ, ಈ ಮನೆಯಲ್ಲಿ ನಿನ್ನ ಕುಟುಂಬದವ್ರ ಜೊತೆ ಸುಖವಾಗಿರ್ತೀಯ. ಒಂದೊಂದು ಸಾರಿ ಜೀವನದಲ್ಲಿ ಕಠಿಣವಾದ ನಿರ್ಧಾರನ ತಗೋಬೇಕಾಗತ್ತೆ. ಅದು ನಿನಗೂ ಒಳ್ಳೆಯದು, ಚಿನ್ನಗೂ ಒಳ್ಳೆಯದು, ಈ ಮನೆಯವ್ರಿಗೂ ಒಳ್ಳೆಯದು. ನೀನು ತಗೊಳ್ಳೋ ನಿರ್ಧಾರದಿಂದ ಎಲ್ಲರೂ ಸಂತೋಷವಾಗಿಡಬಹುದು. ನನ್ನ ಗೊಂಬೆ ಕಣ್ಣಿಂದ ನೀರು ಬರಬಾರ್ದು. ಯಾವಾಗ್ಲೂ ಸಂತೋಷವಾಗಿರ್ಬೇಕು ಗೊಂಬೆ. ಯೋಚನೆ ಮಾಡು. ಗೊಂಬೆ ಹೇಗಿದ್ದಾಳೆ? ಸಮಾಧಾನವಾಗಿದ್ದಾಳ? ಅಳ್ತಾ ಇಲ್ಲ ತಾನೆ? ಅವಳು ಸಮಾಧಾನವಾಗೇ ಇದ್ದಾಳೆ. ಮೊದಲು ನೀನು ಸಮಾಧಾನವಾಗಿರು. ಅವಳು ನಿನಗಿಂತ ಧೈರ್ಯವಂತೆ. ನೀನು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಇರೋ ಒಬ್ಬಳು ಮಗಳು, ಅವಳೇ ನನ್ನ ಜೀವ ಕಡೆ. ಅವಳು ನೊಂದ್ಕೊಂಡು ಕಣ್ಣೀರು ಹಾಕ್ತಿದ್ರೆ ನಾನು ಹೇಗೆ ಸಮಾಧಾನವಾಗಿರಲಿ ಹೇಳು? ಅದೆಲ್ಲ ಬಿಡು, ಗೊಂಬೆ ಏನು ಹೇಳಿದ್ಲು ಅದನ್ನು ಹೇಳು. ಚಂದು ಮಾತಿಂದ ಗೊಂಬೆಗೆ ನೋವಾಗಿರೋದೇನೋ ನಿಜ. ಆದರೆ ಆ ನೋವಿಂದ ಅವರಿಬ್ಬರ ಸಂಬಂಧ ಬಿರುಕು ಬಿಡೋ ಅಷ್ಟು ದೊಡ್ಡದಾಗೇನಿಲ್ಲ. ಆದರೆ ಇದರಿಂದ ಚಿನ್ನು ಮತ್ತು ಗೊಂಬೆ ಸಂಬಂಧದಲ್ಲಿ ದೊಡ್ಡ ಬಿರುಕು ಬಿಡೋದಂತೂ ಗ್ಯಾರಂಟಿ. ಅರ್ಥ ಆಗಲಿಲ್ಲ, ಅದೇನು ಅಂತ ಬಿಡಿಸಿ ಹೇಳು. ಅಕ್ಕ, ಗೊಂಬೆಗೆ ಚಿನ್ನು ಮೇಲೆ ತುಂಬಾ ಕೋಪ ಇದೆ. ಅವಳನ್ನ ಇವಳು ದ್ವೇಷಿಸ್ತಾ ಇದ್ದಾಳೆ. ಎಷ್ಟು ದ್ವೇಷಿಸ್ತಾ ಇದ್ದಾಳೆ ಅಂದರೆ ಒಂದಲ್ಲ ಒಂದಿನ
ಇವಳೆ ಇವಳ ಕೈಯಾರ ಆ ಚಿನ್ನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕಿದ್ರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಅಂತದ ಏನಾಯ್ತೆ? ಇನ್ನೇನಾಗಬೇಕು ಅಕ್ಕ? ಆ ದರಿದ್ರದವಳನ್ನ ಮನೆ ಕೆಲಸದವಳು ಅಂತ ಹೇಳಿದ್ರೇನೆ ನಿನ್ ಮಗಳಿಗೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಾನು ಆ ಚಿನ್ನುನ ಮನೆಯಿಂದ ಹೊರಗಡೆ ಹಾಕು ಅಂತ ಡೈರೆಕ್ಟ್ ಆಗಿ ಹೇಳ್ದೆ ಅಂದ್ರೆ ನಂಬ್ತೀಯಾ ನೀನು? ಹೌದೇನೆ, ನಿಜವಾಗ್ಲೂ ಹಾಗಂದ್ಯಾ? ಶಭಾಷ್ ಕಡೆ ಕುವದ. ಈಗ ನನಗ್ 100% ನನ್ನ ಮಗಳು ಬದಲಾಗ್ತಾಳೆ ಅಂತ ಅನಿಸ್ತಾಳೆ. ನನ್ನ ಮಗಳು ಬೆನ್ನಿ ಏರಿ ಕ್ಷಣಿ ಬಿಟ್ಟು ಹೋಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಅಬ್ಬಾ, ಇನ್ ಮುಂದೆ ನಾವು ನೆಮ್ಮದಿಯಾಗಿರ್ಬೋದು ಕುಮುದ. ಯಾವಾಗ ಆ ಪೀಡೆನ ಮನೆಯಿಂದ ಆಚೆ ಹಾಕ್ತಾಳಂತೆ? ನಾನು ಮಾಡಬೇಕಾಗಿರೋ ಕೆಲಸನೆಲ್ಲ ಮಾಡಿದ್ದೀನಿ. ಇನ್ನೇನೇ ಕೆಲಸ ಮಾಡೋದಿದ್ರು ಅದು ಗೊಂಬೆ ಮಾಡಬೇಕು. ಗೊಂಬೆ ಮುಹೂರ್ತನ ನಿರ್ಧಾರ ಮಾಡೋವರೆಗೂ ನಾವು ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ಏನ್ ಲಚ್ಚಿ, ಊಟ ಮಾಡಲ್ವಾ? ನನ್ಗೆ ಹಸಿವಿಲ್ಲ, ಊಟ ಬೇಡ. ಅಕ್ಕನೂ ಊಟ ಮಾಡಿಲ್ಲ. ಹಸುವಾದ್ರೆ ಮಾಡ್ತಾಳೆ ಬಿಡು. ನೀವಿಬ್ರು ಈ ತರ ಇರೋದ್ ನಂಗೊಂದ್ ಚೂರು ಇಷ್ಟ ಇಲ್ಲ. ಪ್ಲೀಸ್ ಲಚ್ಚಿ, ಒತ್ತಾಯ ಮಾಡ್ಬೇಡ, ನನಗ್ ಮನ್ಸಿಲ್ಲ. ಯಾಕೆ ಅಂತ ನನಗ್ ಗೊತ್ತು, ಅಕ್ಕನ ಮ್ಯಾಗ್ ರೆಗಾಡಿದ್ರಲ್ಲ, ಅದಕ್ಕೆ ನೀವ್ ನೊಂದ್ಕೊಂಡಿದ್ದೀರ. ಹಾಗೇನಿಲ್ಲ, ಅವಳು ತಪ್ಪು ಮಾಡಿದ್ಲು ಬೈಸ್ಕೊಂಡ್ಲು ಅಷ್ಟೇ. ಆದ್ರೂ ಅಷ್ಟೊಂದು ಬೈಸ್ಕೊಳ್ಳೋ ತಪ್ಪೇನು ಅಕ್ಕ ಮಾಡಿರ್ಲಿಲ್ಲ. ನೀವ್ ಬೈದ ಮ್ಯಾಕೆ ಅಕ್ಕ ರೂಮಿಗೆ ಸೇರ್ಕೊಂಡವಳು ಇನ್ನೂ ಹೊರಗೆ ಬಂದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ಮ ಅಕ್ಕ ರೂಮಿಂದ ಹೊರಗೆ ಬರ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪೇನಾ? ಬರ್ತಾಳೆ ಬಿಡು. ಬರ್ತಾಳ್ ಬಿಡು, ಊಟ ಮಾಡ್ತಾಳ್ ಬಿಡು, ಸಮಾಧಾನ ಆಗ್ತಾಳ್ ಬಿಡು ಅಂದ್ರೆ ಹೆಂಗೆ? ಅವಳಗ್ ಸಮಾಧಾನ ಮಾಡೋರು ಯಾರಾದ್ರೂ ಇರ್ಬೇಕಲ್ವಾ? ಆಗಲ್ಲ ಲಚ್ಚಿ, ನನ್ನಿಂದ ಆಗಲ್ಲ. ಅವಳು ತಪ್ಪಿದ್ದು ನಾನ್ ಸೋತು ಅವಳ ಹತ್ರ ಹೋಗಕ್ ಆಗಲ್ಲ. ಅವಳ ಹೊಟ್ಟ ಅವಳ ಸಿಟ್ಟು ಕಡಿಮೆ ಆಗೋತನಕ ಏನು ಸರಿ ಹೋಗಲ್ಲ. ಇದೆಲ್ಲ ಇದ್ದಿದ್ದೆ ಬಿಡು. ಅಕ್ಕನ ಸಿಟ್ಟು ಹಠ ಎಲ್ಲ ಕಡಿಮೆ ಆಗ್ಬೇಕಂದ್ರೆ ಹೆಜ್ಜೆ ಹೆಜ್ಜೆಗೂ ನೀವು ಅವಳ ಜೊತೆಯಾಗೆ ಇರ್ಬೇಕು. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು. ಅವಳೇನು ಎಳೆ ಮಗುನ, ಅವಳಿಗೇನು ಅರ್ಥ ಆಗಲ್ವಾ? ಅರ್ಥ ಆಗದೆ ಇರೋದಕ್ಕೆ ಅವಳು ಹಿಂಗೆಲ್ಲ ಮಾಡ್ತಾ ಇರೋದು. ನೀವು ಈ ಥರ ರೇಗಾಡ್ಬಿಟ್ರೆ ಅವಳಗ್ ಸರಿ ತಪ್ಪು ತಿಳ್ಸೋರು ಯಾರು? ತಿಳ್ಸಿದ್ರೆ ನಿಮ್ಮ ಅಕ್ಕ ಅರ್ಥ ಮಾಡ್ಕೋತಾಳ? ತಂದೆ ಸರಿ ಅಂತ ಒಡ್ ಒಡ್ಡಾಗಿ ಅವ್ರಿಗೆ ಮಾಡ್ತಾಳ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಹೋಗಿ ಅಕ್ಕಂಗ್ ಸಮಾಧಾನ ಮಾಡಿ. ಈ ಪ್ರಪಂಚದಲ್ಲಿ ಏನ್ ನಡೆದ್ರು ನಿನ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಬರೀ ನಿನ್ ಕಣ್ಣಿಗೆ ನಿಮ್ಮ ಅಕ್ಕನೇ ಕಾಣ್ತಾಳಲ್ವಾ? ನನ್ನ ನೋವು ನನ್ನ ಟೆನ್ಷನ್ ನಿನ್ ಕಣ್ಣಿಗೆ ಕಾಣಲ್ವಾ? ಬರೀ ನಿಮ್ಮ ಅಕ್ಕನ ಕಣ್ಣೀರು ನೋವೇ ಕಾಣದ ನಿನ್ಗೆ? ಅಕ್ಕ ತಂಗೀರ್ ಇಬ್ರು ಒಂದೇನೆ, ನನ್ ತಲೆ ತಿಂತೀರ ಅಷ್ಟೇ ಇಬ್ರು. ತಪ್ಪಾಯ್ತು, ನಿಮ್ ನೋವು ನಂಗೆ ಅರ್ಥ ಆಯ್ತದೆ. ಹೌದಾ, ನನ್ನ ನೋವು ಅರ್ಥ ಆಗುತ್ತ ನಿನಗೆ? ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ನೀವು ಗಂಡ್ ಮಕ್ಕಳು, ನಿಮ್ಗೇನಾರು ಕಷ್ಟ ನೋವು ಬಂದ್ರೆ ಎದೆ ಒಡ್ಡಿ ನಿಲ್ತೀರ. ಆದ್ರೆ ನಮ್ಗೆ ಯಾರ್ದಾರ ಆಸರೆ ಬೇಕೇ ಬೇಕು. ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನೀವಿಬ್ರು ಒಂದಾಗ್ಬಿಟ್ರೆ ಆಮೇಲೆ ನನಗೆ 3-4 ಜನದ ಆಶ್ರಯ ಬೇಕಾಗತ್ತೆ. ಆಸರೆ ಬೇಕಂತೆ ಆಸರೆ. ಇವಾಗ ಏನು ಅಕ್ಕನ ಸಮಾಧಾನ ಮಾಡಲ್ವಾ? ಇಲ್ಲೋದ್ರೆ ನೀನ್ ಬಿಡ್ಬೇಕಲ್ಲ. ಸರಿ, ಹೋಗದೇನಾಗತ್ತ ನೋಡ್ಕೊಂಡ್ ಬರ್ತೀನಿ. ಹಸುವಿಲ್ವಾ? ನನ್ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ವಾ? ಒಂದ್ ಮಾತು ಶ್ರುತಿ, ನೀನ್ ಇನ್ನೊಬ್ರ ಕೆನ್ನೆಗೆ ನಿನ್ ಶಕ್ತಿ ಮೀರ್ ಹೊಡೆದ್ರು ಆ ನೋವು ಕ್ಷಣಿಕ, ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ನಿಮ್ ಮಾತ್ನಲ್ಲಿ ಚುಚ್ಚಿದ್ರೆ ಸಾಯೋ ತನಕ ಕಲೆ ಮಾಡಿ ಹೋಗುತ್ತೆ. ಹಾಗನ್ಬಿಟ್ಟು
ನೀನು ಅವಾಗ ಮಾತಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ನೀನು ಮಾಡಿದ್ ಸರಿ ನಾನು ಸಿಡಕಿ ತಪ್ಪು ಮಾಡಿದೆ ಅಂತ ಸುಮ್ಮ ಸುಮ್ಮನೆ ಕ್ಷಮೆ ಕೇಳಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಆದ್ಮೇಲೆ ಯಾಕೆ ಬಂದೆ ಕ್ಷಮೆ ಕೇಳು ಅಂತ ನಾನು ನಿನ್ನ ಕರೆದ್ನ ನೀನು ಕರೀಲಿಲ್ಲ ನಿನ್ನಷ್ಟು ಗಟ್ಟಿ ಮನಸ್ಸು ನಂದಲ್ಲ ಅದಕ್ಕೆ ಬಂದೆ ಹೌದು ನಂದು ಕಲ್ ಹೃದಯ ಹಾಗನ್ನ ನಾನು ಯಾಕೆ ಹೀಗೆ ನಡ್ಕೋತೀಯ ನಾನು ಸರಿಯಾಗೇ ಇದೀನಿ ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ನೋಡು ಜಗಳ ಮಾಡೋ ಮೂಡಲ್ಲಿ ನಾನಿಲ್ಲ ಸರಿ ನೀನು ನಿನ್ನ ಜಾಗದಲ್ಲಿ ಸರಿಯಾಗಿದ್ದೀಯಾ ನಾನು ನನ್ನ ಜಾಗದಲ್ಲಿ ಸರಿಯಾಗಿದ್ದೀನಿ ಆದರೂ ಎಲ್ಲರ ಎದುರುಗಡೆ ನಿನ್ನ ಹತ್ರ ಸಿಡಿಕ್ ಮಾತಾಡಬಾರದಾಗಿತ್ತು ಅದು ಒಂದೇ ಒಂದು ವಿಷಯಕ್ಕೆ ನಾನು ನಿನ್ನ ಹತ್ರ ಸಾರಿ ಹೇಳ್ತೀನಿ ಐ ಆಮ್ ಸಾರಿ ಶ್ರುತಿ ಹಠದಿಂದ ಸಿಟ್ಟಿನಿಂದ ಏನು ಪಡ್ಕೊಳ್ಳೋಕಾಗಲ್ಲ ಕಣೆ ಇರೋದನ್ನೆಲ್ಲ ನಮ್ಮ ಕಣ್ಮುಂದೇ ಕಳ್ಕೊಂಡ್ಬಿಡ್ತೀವಿ ನಾನು ನೀನು ಚಿನ್ನು ಈ ಮನೆಯವರು ಸದ್ಯಕ್ಕೆ ಎಲ್ಲರೂ ಗೊಂದಲ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಟೈಮಲ್ಲಿ ಒಬ್ರಿಗೊಬ್ರು ಆಸರೆ ಆಗಿದ್ರೆ ನಮಗೆ ಒಳ್ಳೇದಲ್ವಾ ಅಂತದ್ದು ಏನಾಗಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ ಗೊತ್ತಿಲ್ಲದೆ ಇದ್ಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು ವ್ಯಂಗ್ಯ ಮಾಡೋದಾಗಲಿ ಚುಚ್ಚದಾಗಲಿ ಇದ್ಯಾವುದು ಮಾಡಬಾರ್ದು ಶ್ರುತಿ ಚಂದು ನಾನು ಚಿನ್ನಕ್ಕೆ ಬೈದ್ರೆ ನೀನು ಯಾಕೆ ಮಧ್ಯ ಬಂದೆ ನಾನು ಅವಳಿಗೆ ಬೈತಿದ್ರೆ ನೀನು ಯಾಕೆ ನನ್ನ ಮೇಲೆ ರೇಗ್ದೆ ಪರಿಸ್ಥಿತಿ ಹಾಗಿತ್ತು ಚಿನ್ನು ಇರೋ ಸ್ಥಿತಿ ನನಗೆ ಗೊತ್ತು ಸರಿ ಅದೆಲ್ಲ ಬಿಡು ನನಗೊಂದು ಮಾತು ನಡೆಸ್ಕೊಡ್ತೀಯಾ ದಯವಿಟ್ಟು ಚಿನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತೀಯಾ ನಿನ್ನ ಚಿನ್ನ ನಡುವೆ ನಡೀತಿರೋ ಜಗಳನ ನಿಲ್ಲಿಸಿ ಇಬ್ರು ಒಂದಾಗಿರ್ತೀರಾ ಚಂದು ನಾನು ನಿನಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನ್ನ ಚಿನ್ನ ಮಧ್ಯ ದಯವಿಟ್ಟು ನೀನು ಬರಬೇಡ ನಮ್ಮಿಬ್ರು ಮಧ್ಯ ಏನು ನಡೀತಿದೆ ಅಂತ ನಮ್ಮಿಬ್ರಿಗೆ ಚೆನ್ನಾಗಿ ಗೊತ್ತು ನೀನು ಸುಮ್ಮನೆ ತಲೆ ಹಾಕಬೇಡ ಅಂದ್ರೆ ಇದು ಸದ್ಯಕ್ಕೆ ಮುಗಿಯೋ ಯುದ್ಧ ಅಲ್ಲ ನನಗೆ ಗೊತ್ತಿಲ್ಲ ನನಗೆ ಸರಿ ಅನ್ಸಿದ್ರೆ ನಾನು ಮಾಡ್ತೀನಿ ನನಗೆ ತಪ್ಪು ಅನ್ಸಿದ್ರ ಬಗ್ಗೆ ಕಿರ್ಚಾಡ್ತೀನಿ ಜಗಳ ಆಡ್ತೀನಿ ನಿನಗೂ ಚಿನ್ನಗೂ ಯಾವ ಸಂಬಂಧನೂ ಇಲ್ಲ ಮಾತಾಡಿದ್ರೆ ನನ್ನ ನಿನ್ನ ಸಂಬಂಧ ಕೆಟ್ಟೋಗತ್ತೆ ಚಂದು ಏನು ಹೇಳ್ದೆ ಯಾಕೆ ಹಾಗೆ ಹೋಗ್ತಿದ್ಯಾ ಏನು ಹೇಳ್ಬೇಕು ನನ್ನ ಚಿನ್ನ ಜಗಳ ಮಧ್ಯೆ ನೀನ್ ಬರಬೇಡ ಅಂದೆ ಸರಿ ರಾಮು ಸ್ವಲ್ಪ ಬಿಸಿನೀರು ಕೊಡ್ತೀಯಾ ಯಾಕೆ ಶ್ವೇತತೆ ಮುಂಚಿದ್ಗೆ ಗಂಟ್ಲು ನೋವು ಕಣೋ ನೋಡು ಕತ್ತೆ ಹೇಗೆ ಊದ್ಕೊಂಡಿದೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಗಾರ್ಗಲ್ ಮಾಡಿದ್ರೆ ಗಂಟ್ಲು ನೋವು ಸರಿ ಹೋಗ್ಬೋದೇನೋ ಕುತ್ತಿಗೆ ಊದ್ಕೊಳ್ಳೋ ಅಂತ ಕೆಲಸ ರಂಜಿತ್ ಮಾವ ಏನು ಮಾಡಿದ್ರು ಇನ್ನೇನು ಮಾಡಿರ್ತಾರೆ ರಾಮು ಅಲ್ಲಿ ಇಲ್ಲಿ ನೀರು ಕುಡ್ದಿರ್ತಾರೆ ಗಂಟ್ಲು ಹಿಡ್ಕೊಂಡಿರುತ್ತೆ ಅಷ್ಟೇ ಎಷ್ಟು ಸರ್ತಿ ಹೇಳಿದ್ದೀನಿ ಬಿಸಿನೀರು ಬಿಟ್ಟು ಬೇರೆ ಏನು ಕುಡಿಬೇಡಿ ಅಂತ ನನ್ನ ಮಾತೆಲ್ಲ ಕೇಳ್ತಾರೆ ಇವರು ನಿಮ್ಮ ಮಾತೇ ಅಲ್ಲ ರಂಜಿತ್ ಮಾವ ಯಾರ ಮಾತನ್ನು ಕೇಳಲ್ಲ ಅಲ್ಲಿ ಇಲ್ಲಿ ನೀರು ಕುಡಿಯೋದನ್ನು ಬಿಟ್ರೆ ಇವ್ರ ಆರೋಗ್ಯಕ್ಕೆ ಒಳ್ಳೇದಲ್ವಾ ರಾಮ ನಾಲ್ಕಾರು ಕಡೆ ಓಡಾಡೋ ಅನ್ಕೊಳ್ಳ ನಾನು ಮನೆಯಲ್ಲೇ ನೀರು ಕುಡಿಯಿದ್ರೆ ಹೆಂಗ ಆಗಾಗ ಎಲ್ಲೆಲ್ಲಿ ಯಾವ್ಯಾವ ನೀರು ಸಿಗುತ್ತೋ ಅದೆಲ್ಲ ಕುಡಿತಾ ಇರಬೇಕು ಹಿಂಗೆ ಕುಡಿತಿದ್ರೆ ನಿಮ್ಮ ಗಂಟಲು ನೋವು ಗ್ಯಾರಂಟಿ ಆಮೇಲೆ
ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮಾತೆ ನಿಂತೋಗಬಹುದು. ರಾಮು ಇದೇನ್ ಮಾತಾಡ್ತಿದ್ದೀಯಾ? ಹೀಗೆಲ್ಲ ಮಾತಾಡಬಾರದು. ನನ್ನ ರಂಜಿತ್ಗೆ ನನ್ನ ಆಯಸ್ಸು ಸಿಕ್ಕಲಿ. ಥ್ಯಾಂಕ್ ಯು ಚಿನ್ನ, ಐ ಲವ್ ಯು. ಚಿನ್ನ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯೋ ನಾನು ನಿನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆ ಸಹ ನೋಡಲ್ಲ. ಶ್ವೇತತೆ, ರಂಜಿತ್ ಮಾವನ ಕುತ್ತಿಗೆ ನೋಡಿದ್ರಾ? ಯಾರೋ ಕುತ್ತಿಗೆ ಹಿಡ್ಕೊಂಡು ಇಸ್ಗದಂಗೆ ಕಾಣಿಸ್ತಿಲ್ವಾ ನೋಡಿ? ಶ್ವೇತಾ, ಇವನೇನ ತಲೆ ಕೆಟ್ಟವನು, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನ ಮಾತನ್ನು ಸೀರಿಯಸ್ ಆಗಿ ತಗೊಂತ್ಯಾ? ನಡಿ ನಡಿ. ಏಯ್ ರಾಮ, ಬಿಸಿನೀರಿಗೆ ಉಪ್ಪು ಹಾಕೊಂಡು ರೂಮಿಗೆ ತಗೊಂಬಾ. ಹ್ಞೂ, ಅಷ್ಟು ಮಾಡಿ ರಾಮ. ಬನ್ನಿ ರಂಜಿತ್. ಕುತ್ತಿಗೆವರೆಗೂ ಬಂದಿರೋ ಕೈಯಿ ನಾಳೆ ನೀನು ಕುತ್ತಿಗೆನೇ ಎಗ್ಗರಿಸ್ಬಿಡ್ಬಹುದು. ಮೊದಲು ನೀನು ಹುಷಾರಾಗಿರೋ ಕಂದ. ರಂಜಿತ್! ಮಗಳೇ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ. ಬೇಡವ. ಯಾಕೆ ಪುಟ್ಟ, ಅಮ್ಮನ ತೊಡೆ ಮೇಲೆ ಮಲ್ಕೊಳಕ್ ಬೇಜಾರಾಯ್ತಾ? ಇಲ್ಲವ, ಹಂಗೇನಿಲ್ಲ. ನಿಮ್ಮ ತೊಡೆ ಮೇಲೆ ಮನ್ಗೇರ್ಬೇಕು ಅಂತ ನನಗೆ ತುಂಬ ಆಸೆ. ಹೀಗೆ ಮನಿಕೊಂಡಿದ್ರೆ ನಾನು ಎಲ್ಲ ನೋವನ್ನು ನಾನು ಮರ್ತು ಬಿಡ್ತೀನಿ. ಆದರೆ ಆದರೆ ಏನು ಚಿನ್ನು? ಆದರೆ ಈಗ ನಾನು ಈ ಥರ ಮನಿಕೊಂಡಿರೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ ಅವ. ಯಾಕೆ, ಅಂಥದ್ದೇನಾಯಿತು? ಅವ, ನಾನು ಈ ಮನೆಗೆ ಬಂದಾಗ ನಾನು ಹೊರಗ್ನೋಳು. ಗೊಂಬೆ ಅಕ್ಕ ನನಗೆ ಈ ಮನೆಗೆ ಮಗ್ಳಿಗೆ ಸಿಗಬೇಕಾಗಿರೋ ಪ್ರೀತಿ ಗೌರವ ಎಲ್ಲನೂ ಕೊಡ್ಸಿದ್ಲು. ನಾನು ಈ ಕುಟುಂಬದಾಗ ಒಬ್ಳು ಅಂತ ಅಂದ್ಕೊಂಡೆ. ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತವ. ಆದರೆ ಈಗ ಗೊಂಬೆ ಅಕ್ಕನೇ ನನ್ನನ್ನು ಹೊರಗ್ನೋಳಾಗಿ ನೋಡ್ತಿದ್ದಾಳೆ. ಅಷ್ಟೊಂದು ಪ್ರೀತಿ ನನ್ನ ಅಕ್ಕನೇ ನನ್ನನ್ನು ದೂರ ಮಾಡಿದ್ಮ್ಯಾಕೆ ನನ್ನ ಜೀವನದ ಮ್ಯಾಗ ನನ್ನ ನಂಬಿಕೆನೇ ಹೊರಟೋಗಿದ್ದಾವ. ಬಡವ ನಿನ್ನ ಮಡಗ್ದಾಗಿರು ಅಂತ ನಾನು ಎಲ್ಲಿದ್ದೀನೋ ಅಲ್ಲಿದ್ದರೆ ಒಳ್ಳೆಯದು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೇ ಜಗಳ ಕದನ ಆಗೋದು ಮಗಳೇ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೇ ಕಳ್ಕೊಳ್ಳೋ ಭಯನೂ ಇರುತ್ತೆ. ಇಷ್ಟು ಸಣ್ಣ ಪುಟ್ಟ ಅಡೆತಡೆಗಳಿಗೆಲ್ಲ ಜೀವನದ ಮೇಲೇ ನಂಬಿಕೆ ಕಳ್ಕೊಂಬಿಟ್ರೆ ಹೇಗೆ ಮಗಳೇ? ನಂಬಿಕೆನೇ ಮುಖ್ಯ. ನಾಳೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆಲೇ ಬಾಳ್ಬೇಕು. ಮುಟ್ಟಿದ್ದೆಲ್ಲ ಚಿನ್ನ ಆಗಿದ್ರೆ ಮಣ್ಣಿಗೇನು ಬೆಲೆ ಹೇಳು? ನೀನು ನಿನ್ನೆನೂ ಮನೆ ಮಗಳೇ, ಇವತ್ತು ಮನೆ ಮಗಳೇ, ನಾಳೆನೂ ಮನೆ ಮಗಳಾಗೇ ಇರ್ತೀಯ. ಯಾರು ಏನಾದರೂ ಹೇಳಲಿ, ಹೇಗಾದರೂ ನೋಡಲಿ, ನಾನು ಮಾತ್ರ ನಿನ್ನ ನೋಡೋ ದೃಷ್ಟಿ ಬದಲಾಗೋದಿಲ್ಲ. ಸರಿಯವ್ವ, ನಾನು ಹೋಗಿ ಮನಿಕೋತೀನಿ. ಸರಿ. ಓಹೋ, ಮಳೆ ಬರೋ ಥರ ಇದೆ. ಬಟ್ಟೆಗಳು ಬಿಸಿಲಿಗೆ ಹಾಕಿದ್ದೆ, ಮರ್ತೇ ಬಿಟ್ಟೆ ನೋಡು. ನಾನು ಹೋಗಿ ತರ್ತೀನಿ ರೀ. ಬೇಡ ಮಗಳೇ, ಮಳೆ ಜೋರಾಗಿ ಬರೋ ಹಾಗಿದೆ. ಇರಲಿ ಬಿಡು, ಏನೂ ಆಗಲ್ಲ. ಅಯ್ಯೋ ಅವ್ವ, ಅದೆಷ್ಟೊತ್ತಾಗುತ್ತೆ? ನಾನು ತರ್ತೀನಿ ರೀ. ಏ ಚಿನ್ನು, ಜೋಪಾನ ಮಿಂಚು. Thank you.
ಬಂದಿದ್ಯಾ ಚಿನ್ನು 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 ಆಹಾಹಾಹಾ ನಾನೇ ಬೇಡ ಅಂದ್ರು ಈ ನನ್ನ ಮಗಂದು ವೆದರ್ ನಿನ್ನ ಬಿಡಂಗೆ ಕಾಣ್ತಿಲ್ಲ ನೋಡು ಆಹಾಹಾಹಾಹಾ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಲ್ವಾ ಆ ಚಿನ್ನು ಈ ಸಿನಿಮಾಗಳಲ್ಲಿ ಗುಡುಗು ಸಿಡಿಲು ಮಿಂಚು ಎಲ್ಲ ಬರಬೇಕಾದ್ರೆ ಹುಡುಗಿ ಓಡಿ ಬಂದು ಹುಡುಗನ ತಪ್ಪುಕೊಂತಾಳಲ್ಲ ಹಂಗೆ ನಿನಗೂ ಓಡಿ ಬಂದು ತಪ್ಪಗೋಬೇಕು ಅಂತ ಅನಿಸ್ತಾ ಇಲ್ವಾ ಅಯ್ಯೋ ಚಪ್ಪಲಿನ ನಾನು ಕೆಳಗಡೆ ಬಿಟ್ಟು ಬಂದ್ಬಿಟ್ಟೆ ಮೆಟ್ಕೊಂಡು ಬಂದಿದ್ರೆ ಹೆಂಗೆ ಅನ್ನಿಸ್ತಿತ್ತು ಅಂತ ತೋರಿಸ್ತಿದ್ದೆ ಛೇ 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 ರೈಟ್ ಟೈಮಲ್ಲಿ ರಾಂಗ್ ಡೈಲಾಗ್ ಇದು ಜಗಳ ಮಾಡೋ ಸಮಯ ಅಲ್ಲ ರೊಮ್ಯಾಂಟಿಕ್ ಸಾಂಗ್ ಹಾಡ್ಕೊಂಡು ರೊಮ್ಯಾನ್ಸ್ ಮಾಡೋ ಸಮಯ ನಾಯಿ ಬಾಲ ನೀನು ನಾಯಿ ಸತ್ರು ಬಾಲ ನೆಟ್ಟಕ್ಕಾಗಲ್ವಂತೆ ಮಾತ್ ಮುಗಿಸೋಣವಾ ಕೈ ಕತ್ತರಿಸ್ಬಿಡ್ತೀನಿ